ಈ ಜಿಲ್ಲೆಯಲ್ಲಿ ಸರಿಯಾಗಿ ಮಳೆಯಾಗಿ 4-5 ವರ್ಷಗಳೇ ಕಳೆದಿವೆ. 2-3 ವರ್ಷಗಳಿಂದ ತೀವ್ರ ಬರಕ್ಕೆ ತುತ್ತಾಗಿರುವ ಜಿಲ್ಲೆ. ಈಗಿದ್ದರೂ ಆ ಜಿಲ್ಲೆಯಲ್ಲಿ ಕೆರೆಗಳಿಗೆ ನೀರು ಹರಿದ ಹಿನ್ನೆಲೆ ಜಿಲ್ಲೆಯಲ್ಲಿ ಜನರಿಂದ ನೀರಿನ ಹಬ್ಬ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವುದು ಆ ಜಿಲ್ಲೆ ಅಂತೀರಾ? ಈ ಸ್ಟೋರಿ ನೋಡಿ. ಕಾಲುವೆಯಲ್ಲಿ ರಭಸವಾಗಿ ಹರಿಯುತ್ತಿರುವ ನೀರು, ನೀರಿನಲ್ಲಿ ಕುಣಿದು ಕುಪ್ಪಳಿಸುತ್ತಿರುವ ಜನ ಮತ್ತು ಮಕ್ಕಳು, ಮತ್ತೊಂದೆಡೆ ನೀರನ್ನು ಸ್ವಾಗತಿಸಿಕೊಂಡು ಪೂಜೆ ಮಾಡುತ್ತಿರುವ ಶಾಸಕರು ಮತ್ತು ಅವರ ಬೆಂಬಲಿಗರು. ಇದೆಲ್ಲ ಕಂಡು ಬಂದದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಶಿವಾರಪಟ್ಟಣ ಕೆರೆಯಲ್ಲಿ. ಕೋಲಾರ ಜಿಲ್ಲೆಗೆ ಸ್ವಾತಂತ್ರ್ಯ ನಂತರ ಮಾಡಲಾದ ಮೊದಲ ನೀರಾವರಿ ಯೋಜನೆ ಅದು. ಬೆಂಗಳೂರು ತ್ಯಾಜ್ಯ ನೀರನ್ನ ಶುದ್ಧೀಕರಿಸಿ ಕೋಲಾರದ ಕೆರೆಗಳಿಗೆ ಹರಿಸುವ ಕೆಸಿ ವ್ಯಾಲಿ ಯೋಜನೆ. ಸದ್ಯ ಜಿಲ್ಲೆಯ ಕೆರೆಗಳಿಗೆ ಹರಿಯುತ್ತಿದ್ದು ಇಂದು ಶಿವಾರಪಟ್ಟಣ ಕೆರೆಗೆ ಹರಿಯುವ ಮೂಲಕ ಮಾಲೂರು ತಾಲೂಕಿಗೆ ಪ್ರವೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಮಾಲೂರು ಶಾಸಕ ನೀರಿಗೆ ಪೂಜೆ ಮಾಡಿ ಸ್ವಾಗತ ಮಾಡಿ ನೀರಿನಲ್ಲಿ ಜನರೊಟ್ಟಿಗೆ ಕುಣಿದು ಕುಪ್ಪಳಿಸಿ ಸಂತಸಪಟ್ಟರು. ಯೋಜನೆ ಮೂಲಕ ಮಾಲೂರು ತಾಲೂಕಿನ 28 ಕೆರೆಗಳು ತುಂಬಲಿದ್ದು ಇದು ತಾಲೂಕಿನ ರೈತರಿಗೆ ಅನುಕೂಲವಾಗುತ್ತದೆ. ಈ ಮೂಲಕ ಅಂತರ್ಜಲ ವೃದ್ಧಿಯಾಗಿ ಜನ ರೈತರು ಸಮೃದ್ಧಿಯಾಗಿರುವಂತಹ ಯೋಜನೆ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ಸಿಎಂ ಯಡಿಯೂರಪ್ಪ ಆದಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಲವು ಗಣ್ಯರನ್ನ ಕರೆಸಿ ಅಭಿನಂದಿಸುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಕೆಸಿ ವ್ಯಾಲಿ ಹಬ್ಬ ಮಾಡುವ ಪ್ಲಾನ್ನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರ ಜೊತೆಗೆ ಮಾಲೂರು ತಾಲೂಕಿನ ಜನ ಕೂಡ ಒಣಗಿ ಬಯಲಾಗಿ ಹೋಗಿದ್ದ ಕೆರೆಗಳಿಗೆ ನೀರು ಹರಿಯುತ್ತಿರುವ ಹಿನ್ನೆಲೆ ಈ ಸಂಭ್ರಮದ ಕ್ಷಣವನ್ನ ಜಾತ್ರೆ ರೂಪದಲ್ಲಿ ಆಚರಣೆ ಮಾಡುವ ಪ್ಲಾನ್ ಮಾಡಿದ್ದಾರೆ. ತಾಲೂಕಿನ ಊರಿಗೊಂದು ಕುರಿ ಅಥವಾ ಮೇಕೆ ತಂದು ಗಂಗಾಮಾತೆಗೆ ಬಲಿ ಕೊಟ್ಟು ದೀಪಾರತಿ ತೆಪ್ಪೋತ್ಸವಗಳನ್ನು ಮಾಡುವ ಮೂಲಕ ಬಂದ ಸಂತಸದ ಕ್ಷಣಗಳನ್ನು ಸಂಭ್ರಮಿಸಲು ಉತ್ಸುಕರಾಗಿದ್ದಾರೆ.